ವಿಶ್ವದೆಲ್ಲೆಡೆ ಹಬ್ಬಿರುವ ಮಹಾಮಾರಿ ಕೊರೋನಾದಿಂದ ಜನರ ಎಲ್ಲಾ ಚಟುವಟಿಕೆಗಳೇ ಸ್ತಬ್ಧವಾಗಿದೆ. ಈ ಮಹಾಮಾರಿಯಿಂದಾಗಿ ಜನರ ಆರೋಗ್ಯ ಕಾಪಾಡಬೇಕಾದ ಜವಾಬ್ದಾರಿಯಿಂದಾಗಿ ದೇಶದಲ್ಲಿ ಮೇ 3 ರವರೆಗೆ ಲಾಕ್ ಡೌನ್ ಘೋಷಿಸಲಾಗಿದೆ. ಆದರೆ ಲಾಕ್ ಡೌನ್ ನಲ್ಲಿ ಮನೆಯಲ್ಲಿ ಇರಲಾಗದೆ ಎಲ್ಲೆಲ್ಲಿ ಸುತ್ತಾಡುವ ಜನ ಪೊಲೀಸರ ಕೈಗೆ ಸಿಕ್ಕಿಬಿದ್ದು ಒದ್ದೆ ತಿನ್ನುವ ಜನರನ್ನ ಕಾಣುತ್ತೇವೆ. ಸಾಮಾಜಿಕ ಅಂತರ ಕಾಯ್ದುಕೊಳ್ಳುವುದೇ ಕೊರೋನಾ ಮಹಾಮಾರಿ ತಡೆಯಲು ಇರುವ ಪ್ರಮುಖ ಅಸ್ತ್ರವಾಗಿದ್ದು ಇದನ್ನ ಯಾವ ರೀತಿ ಮಾಡಬೇಕು ಅನ್ನೋದನ್ನ ದಕ್ಷಿಣ ಕನ್ನಡ ಜಿಲ್ಲೆಯ ಕೃಷಿಕರೊಬ್ಬರು ಹೊಸ ವಿಧಾನವೊಂದನ್ನ ಅಳವಡಿಸಿಕೊಂಡು ಸುದ್ದಿಯಲ್ಲಿದ್ದಾರೆ. ಹಾಗಾದ್ರೆ ಯಾವುದೀ ವಿಧಾನ ಅನ್ನೋದನ್ನ ಹೇಳ್ತೀವಿ, ಈ ಸ್ಟೋರಿ ನೋಡಿ. ಮಹಾಮಾರಿ ಕೊರೋನಾ ಜನರ ಬದುಕನ್ನೇ ಅಸ್ತವ್ಯಸ್ತಗೊಳಿಸಿದೆ. ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಳುವುದೇ ಇದನ್ನ ತಡೆಗಟ್ಟಬಹುದಾದ ಪ್ರಮುಖ ಅಸ್ತ್ರವೂ ಆಗಿದೆ. ಇದೇ ಕಾರಣಕ್ಕಾಗಿ ದೇಶದೆಲ್ಲೆಡೆ ಇದೀಗ ಕೊರೋನಾ ಲಾಕ್ಡೌನ್ ಜಾರಿಗೆ ತರಲಾಗಿದೆ. ಆದರೆ ಈ ಲಾಕ್ಡೌನ್ ಸಂದರ್ಭದಲ್ಲೂ ಮನೆಯಲ್ಲಿರದೆ ಊರೂರು ಸುತ್ತಾಡುವ ಜನರೂ ಇದ್ದಾರೆ. ಸಹಜವಾಗಿಯೇ ಮನೆಯಲ್ಲಿ ಇರೋದು ಕಷ್ಟ ಸಾಧ್ಯವೂ ಆಗಿದ್ದು ಇಂತಹವರಿಗಾಗಿಯೇ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನ ಉಪನ್ಯಾಸಕರು ಕೃಷಿಕರೂ ಆಗಿರುವ ವಿವೇಕ್ ಆಳ್ವ ಹೊಸದೊಂದು ವಿಧಾನವನ್ನ ಕಂಡುಕೊಂಡಿದ್ದಾರೆ. ತನ್ನ ಮನೆಯ ಜಮೀನಿನಲ್ಲೇ ಇರುವ ಕೃತಕ ಕಾಡಿನಲ್ಲಿರುವ ಮರದ ಮೇಲೆ ಪುಟ್ಟ ಮನೆಯೊಂದನ್ನ ಕಟ್ಟಿದ್ದಾರೆ. ತಮ್ಮ ಜಮೀನಿನಲ್ಲೇ ಸಿಗುವ ಪರಿಕರಗಳನ್ನ ಬಳಸಿಕೊಂಡು ಈ ಮನೆ ನಿರ್ಮಿಸಲಾಗಿದ್ದು ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಳಲು ಇದಕ್ಕಿಂತ ಉತ್ತಮ ವ್ಯವಸ್ಥೆ ಇಲ್ಲ ಎನ್ನುವುದನ್ನು ಕಂಡುಕೊಂಡಿದ್ದಾರೆ. ಸ್ವತಃ ಕೃಷಿಕರಾಗಿರುವ ವಿವೇಕ್ ಆಳ್ವ ಓರ್ವ ಪ್ರಗತಿಪರ ಕೃಷಿಕರೂ ಆಗಿದ್ದು ಇವರ ಮನೆಗೆ ಕೃಷಿ ಕಾರ್ಮಿಕರು ಸೇರಿದಂತೆ ಹಲವರ ಭೇಟಿಯೂ ಸಾಮಾನ್ಯವಾಗಿದೆ. ಹೀಗೆ ಬಂದವರನ್ನ ತಮ್ಮ ಮರದ ಮೇಲಿನ ಹೊಸ ಮನೆಯಲ್ಲೇ ಮಾತನಾಡಿಸಿ ಕಳುಹಿಸುವ ಇವರು ಸಾಮಾಜಿಕ ಅಂತರದ ಜೊತೆಗೆ ಪ್ರಕೃತಿಯ ಒಡನಾಟವನ್ನು ಆಸ್ವಾದಿಸುತ್ತಿದ್ದಾರೆ. ನಾನೊಂದು ಟ್ರೀ ಹಟ್ ಅಂತ ಮಾಡಿದೆ. ಇದು ಪ್ರಕೃತಿಗೆ ಒಟ್ಟೊಟ್ಟಿಗೆ ಇರಲಿ ಅಂತ ಹೇಳೋ ಉದ್ದೇಶದಿಂದ ಒಂದು ಪ್ರಾಕೃತಿಕವಾಗಿ ಇದು ನ್ಯಾಚುರಲ್ ಆಗಿ ಅಲ್ಲ, ಇದು ಆರ್ಟಿಫಿಷಿಯಲ್ ಆಗಿ ನಿರ್ಮಾಣ ಮಾಡಿದಂಥ ಒಂದು ಕಾಡಿದು. ಸೊ ಇದರಲ್ಲಿ ನಾನು ಒಂದು ಟ್ರೀ ಹಟ್ ಅಂತ ಮಾಡುವಂಥ ಉದ್ದೇಶವನ್ನು ಮಾಡಿದ್ದೇನೆ. ಸೊ ಇದರಲ್ಲಿ ಸುಮಾರು ಒಂದು 18 ಫೀಟ್ ಎತ್ತರದಲ್ಲಿ ಒಂದು ಮರದ ಹಲಗೆಗಳನ್ನೆಲ್ಲ ಹಾಕಿ ಸುತ್ತಲೂ ಅದಕ್ಕೆ ಒಂದು ಟ್ರೀ ಇದು ಐ ಮೀನ್ ಗ್ರೀನ್ ಶೇಡ್ ನೆಟ್ ಅನ್ನು ಹಾಕಿ ಮೇಲೆ ಕೂಡ ಒಂದು ಬಿಸಿಲು ನೆರಳು ಅಥವಾ ಮಳೆ ಬೀಳದ ಹಾಗೆ ಮಾಡುವಂಥ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೇನೆ. ಸೊ ಇಲ್ಲಿ ಏನಾಗಿದೆ ಅಂತ ಹೇಳಿದರೆ, ನಾನು ಕಂಡುಕೊಂಡಂಥ ವಿಚಾರ, ಒಂದು ಲೋನ್ಲಿನೆಸ್ ಸಿಗ್ತದೆ, ಬಹಳಷ್ಟು ಅದ್ಭುತವಾದಂಥ ಒಂದು ಸೈಲೆನ್ಸ್ ಇದೆ, ಪ್ರಕೃತಿಯೊಟ್ಟಿಗೆ ಆಗುವಂಥ ಒಂದು ಅವಕಾಶ. ಇನ್ನೊಂದು ವಿಚಾರಗಳನ್ನು ಯೋಚನೆ ಮಾಡ್ತಾ ಇದ್ದರೆ, ಮಕ್ಕಳು ಸಿಕ್ಕಾಪಟ್ಟೆ ಟಿ ವಿ ಮತ್ತು ಮೊಬೈಲನ್ನು ನೋಡ್ತಾರೆ. ಸೊ ಅದು ಕೂಡ ಒಂದು ಅವರಿಗೆ ಹಾಬಿ ಆಗಿದೆ. ಅವರಿಗೆ ಆ ಒಂದು ದುರಭ್ಯಾಸವನ್ನು ಯಾವ ರೀತಿ ನೀಗಿಸಬಹುದು ಅಂತ ಹೇಳಿದ್ರೆ ಕೂಡ ಯೋಚನೆ ಮಾಡುವಾಗ ಇದು ಬಹಳಷ್ಟು ಯೋಗ್ಯ ಅಂತ ಅನಿಸಿತು ನನಗೆ. ಸಣ್ಣ ಮಕ್ಕಳನ್ನು ಕೂಡ ಇದರಲ್ಲಿ ಇನ್ವಾಲ್ವ್ಮೆಂಟ್ ಮಾಡುವಂಥ ಒಂದು ವಿಷಯ, ಎಲ್ಲ ಮಕ್ಕಳು ಕೂಡ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ, ಪ್ರಕೃತಿಯೊಟ್ಟಿಗೆ ಒಂದು ಬೆರೆಯುವಂಥ ಒಂದು ಕೆಲಸ ಆಗಿದೆ. ಈ ಮರದ ಮೇಲಿನ ಮನೆಯಲ್ಲಿ ವಿವೇಕ್ ಆಳ್ವ ಬೆಳಕಿನಿಂದ ರಾತ್ರಿವರೆಗೂ ತಂಗುತ್ತಾರೆ. ಬೆಳಕಿಗಾಗಿ ಬ್ಯಾಟರಿ ಲೈಟ್ಗಳನ್ನು ಅಳವಡಿಸಿಕೊಂಡಿದ್ದಾರೆ. ಅಲ್ಲದೆ ಪರಿಸರದ ಮಕ್ಕಳಿಗೂ ಇದೊಂದು ಹೊಸ ಅನ್ವೇಷಣೆಯ ಕೇಂದ್ರವೂ ಆಗಿದೆ. ಪ್ರಕೃತಿಯಲ್ಲಾಗುವ ಬದಲಾವಣೆ, ಪಕ್ಷಿಗಳ ಕಲರವ, ಹೀಗೆ ಎಲ್ಲ ಅನುಭವಗಳನ್ನು ಮಕ್ಕಳು ಸ್ವ ಅನುಭವಿಸುವ ಅವಕಾಶವೂ ಈ ಮನೆಯಿಂದಾಗಿದೆ. ನಾವು ಇನ್ನು ಏನು ಮಾಡ್ಬೋದು ಅಮ್ಮ, ಈ ಹಾಕಿ ಬಂತು ನಮ್ಮಲ್ಲಿ ಈಗ ನೀರು ಕುಡಿಲಿಕ್ಕೆ, ನಾವು ಇದನ್ನು ಹೇಗೆ ಇಂಪ್ಲಿಮೆಂಟ್ ಮಾಡ್ಬೋದು ಅಂತ ಅದರ ಬಗ್ಗೆನೇ ಡಿಸ್ಕಸ್ ಮಾಡ್ತಾ ಇರ್ತಾರೆ. ಹಾಗೆ ಮಕ್ಕಳು ತುಂಬ ಸಂತೋಷದಿಂದ ಇರ್ತಾರೆ. ಮತ್ತು ಪ್ರಕೃತಿಯೊಟ್ಟಿಗೆ ಹೇಗಿರ್ಬೋದು ಅಮ್ಮ, ಈ ಮರದಲ್ಲಿ ನೋಡಿ ಇದು ಅಂದರೆ ಅಲುಗಾಡ್ತಾ ಇದೆ ಗಾಳಿ ಬರುವಾಗ, ಅದು ಯಾವ ರೀತಿ ಅದು ಅದು ಹಾಗೆ ಅಲುಗಾಡ್ದು ಹೇಗೆ ಅಮ್ಮ, ಅದಕ್ಕೆ ಎಲ್ಲಿಂದ ಗಾಳಿ ಬರ್ತದೆ, ಆ ರೀತಿ ಅಂದರೆ ಕ್ವಶನ್ಸ್ ಮೇಲೆ ಕ್ವಶನ್ ಕೇಳ್ತಾ ಇರ್ತಾರೆ. ಯಾಕೆಂದರೆ ಅವರಿಗೆ ಈ ಅನುಭವ ಎಷ್ಟೋ ತನಕ ಸಿಕ್ಕಲಿಲ್ಲ. ನಾವು ಟ್ರೀ ಹಟ್ ಮಾಡಿದ ಅನುಭವಿಸಲಿಕ್ಕೂ ಸಾಮಾಜಿಕ ಅಂತರ ಕಾಯ್ದುಕೊಳ್ಳಬೇಕು ಅಂತ ಎಷ್ಟೇ ಹೇಳಿದ್ರೂ ಕೇಳದ ಜನರ ನಡುವೆ ತಾನೇ ಸ್ವತಃ ಸಾಮಾಜಿಕ ಅಂತರ ಕಾಯ್ದುಕೊಳ್ಳುತ್ತಿರುವ ವಿವೇಕ್ ಆಳ್ವ ಎಲ್ಲರಿಗಿಂತ ಭಿನ್ನವಾಗಿ ಕಾಣಿಸಿಕೊಂಡಿದ್ದಾರೆ. ನಮ್ಮ ಕುಡ್ಲ ನ್ಯೂಸ್ 24x7.